ಗೋಳಾಕಾರದಲ್ಲಿದೆ ನಮ್ಮ ಭೂಮಿ. ಭೂಮಿಯ ಸುತ್ತುವಿಕೆಗೆ ಅನುಗುಣವಾಗಿ ಪ್ರತಿ ನಿಮಿಷವೂ ಭೂಮಿಯಲ್ಲಿ ಸುಪ್ರಭಾತವಾಗುತ್ತಲೇ ಇರುತ್ತೆ. ಒಂದು ಪ್ರದೇಶದಲ್ಲಿ ಸುಪ್ರಭಾತವಾದರೆ ಮತ್ತೊಂದರಲ್ಲಿ ಅಸ್ತಮಾನ, ಮಗದೊಂದರಲ್ಲಿ ಮಧ್ಯಾಹ್ನ, ಅದೇ ನಿಮಿಷ ಮತ್ತೊಂದು ಕಡೆ ರಾತ್ರಿಯೂ ಆಗಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದೇ ನಿಮಿಷದಲ್ಲಿ ಭೂಮಿಯ ಐದು ವಿವಿಧ ಸ್ಥಳಗಳಲ್ಲಿ ಪ್ರಾರ್ಥನೆಗಳ ಸಮಯವಾಗುತ್ತದೆ. ಅದಕ್ಕಾಗಿ ಆಜಾನ್ ಮೊಳಗುತ್ತದೆ. ನಂತರದ ನಿಮಿಷ ಹತ್ತಿರದ ಐದು ಕಡೆಗಳಲ್ಲಿ. ಹೀಗೆ ಸಾಮೂಹಿಕವಾಗಿ ಮೊಹಮ್ಮದ್ ಎಂಬ ನಾಮ ಪ್ರಪಂಚದ ಎಲ್ಲ ಕಡೆ ಪ್ರತಿ ನಿಮಿಷಗಳಲ್ಲೂ ಮೊಳಗುತ್ತಲೇ ಇರುತ್ತೆ. ಸಹಸ್ರ ವರ್ಷಗಳಾಯಿತು ಆ ನಾಮದ ಸುಂದರ ಶಬ್ದದ ಮಳೆ ಅನವರತ ಸುರಿಯುತ್ತಲೇ ಇರುವುದು. ಏನೋ ಒಂದು ವಿಶೇಷತೆ ಇಲ್ಲದೆ ಒಂದು ಹೆಸರು ಈ ರೀತಿ ಕರೆಯಲ್ಪಡಲು ಸಾಧ್ಯವೇ ಇಲ್ಲ. ಪ್ರಪಂಚ ಇತಿಹಾಸದಲ್ಲಿ ಇವರಿಗೆ ಸರಿಸಾಟಿಯಾದ ಓರ್ವ ವ್ಯಕ್ತಿ ಇರಲು ಸಾಧ್ಯವೇ? ಒಮ್ಮೆಯೂ ಮುರಿದು ಹೋಗದೆ ಪ್ರತಿ ನಿಮಿಷಗಳಲ್ಲೂ ಪದೇ ಪದೇ ಉಚ್ಚರಿಸಲ್ಪಡುವ ಓರ್ವ ಮನುಷ್ಯ ನೆವರ್. ಬಹುಶಃ ಬಹುದೇವಾರಾಧಕರ ದೇವ ದೇವತೆಗಳು ಕೂಡ ಈ ರೀತಿ ಉಚ್ಚರಿಸಲ್ಪಟ್ಟಿರಲಿಕ್ಕಿಲ್ಲ. ಏನಾಗಿರಬಹುದು ಇದರ ರಹಸ್ಯ?